ಹಲೋ ಉಪಿ ಫ್ಯಾನ್ಸ್, ನಿಮ್ಗೆಲ್ಲಿದೆ ಒಂದು ಗುಡ್ ನ್ಯೂಸ್. ಅದು ಹಿಂಗ್ ಗೊತ್ತಾ? ಉಪೇಂದ್ರರ ಹೊಸ ಪಕ್ಷ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಅಂತ ಘೋಷಣೆಯಾಯ್ತು. ಹೌದು, ಅಂತೂ ಉಪೇಂದ್ರರ ಹೊಸ ಪಕ್ಷ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಘೋಷಣೆ ಮಾಡಿದ್ದಾರೆ. ಒಂದಿನ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವ ಹೇಳುವ ಮೂಲಕ ನಟ ನಿರ್ದೇಶಕ ಉಪೇಂದ್ರ ಎಲ್ರಿಗೂ ಸ್ವಾಗತವನ್ನ ಕೋರಿದ್ದಾರೆ. ತಮ್ಮ ಹೊಸ ರಾಜಕೀಯ ಪಕ್ಷದ ಹೆಸರು ಸೇರಿದಂತೆ ಇತರ ಮಾಹಿತಿಗಳನ್ನ ನೀಡಲು ಮಂಗಳವಾರ ಗಾಂಧಿ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ರು ಉಪೇಂದ್ರ ಅವರು. ಇನ್ನು ಉಪೇಂದ್ರ ಅವರ ಪತ್ನಿ, ತಾಯಿ ಸೇರಿದಂತೆ ಇತರ ಕುಟುಂಬ ಸದಸ್ಯರು ಈ ಸಂದರ್ಭದಲ್ಲಿ ಖಾಕಿ ಶರ್ಟ್ ಧರಿಸಿದ್ರು. ಉಪೇಂದ್ರರನ್ನ ಬೆಂಬಲಿಸಲು ಬಂದಿದ್ದ ಹಲವರು ಉಪೇಂದ್ರ ಕೂಡ ಖಾಕಿ ಅಂಗಿ ತೊಟ್ಟಿದ್ರು. ಇನ್ನು ಶಮಿತಾ ಮಲ್ನಾಡ್ ಅವರು ಗಣಪತಿ ಪ್ರಾರ್ಥನೆ ಹಾಗೂ ಕುವೆಂಪು ಅವರ ತನುವು ನಿನ್ನದು ಹಾಡನ್ನ ಹಾಡಿದ್ರು. ವೇದಿಕೆಯ ಮೇಲಿದ್ದ ಪತ್ರಕರ್ತರು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅಂತೂ ಇಂತೂ ಫೈನಲ್ ಆಗಿ ಇವತ್ತು ಉಪೇಂದ್ರ ಅವರ ಹೊಸ ಪಕ್ಷ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಅಂತ ಘೋಷಣೆಯಾಯಿತು. ಇನ್ನು ಉಪೇಂದ್ರ ಅವರ ಕೆಲಸಗಳು ಶುರುವಾಗತ್ತೆ. ಹಾಗೆ ಉಪೇಂದ್ರ ಅವರು ಹೇಳೋ ತರ ಜನಪರ ಕೆಲಸಗಳು ಮಾಡೋಕೆ ಉಪೇಂದ್ರ ಅವರು ಯಾವಾಗ್ಲೂ ಮೊದಲಿಗೆ ನಿಂತಿರ್ತಾರೆ. ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಿದ್ರು ದಯವಿಟ್ಟು ನಮಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹೇ ಪೀಪಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಒನ್ ಇಂಡಿಯಾ ಕನ್ನಡ. ಇಟ್ಸ್ ವೆರಿ ಗುಡ್ ಚಾನಲ್, ಯು ಕ್ಯಾನ್ ಸೀ ಇಟ್ ಆನ್ ಯೂಟ್ಯೂಬ್. ಯೇ!